ಕರೆದು ಭಕ್ತಿಯ ಕುಲಸ್ಥಳವ ಶ್ರೇತದೃಷ್ಟ ಪವಾಡದಿಂದ ಮೆರೆದು ತೋರಿ ಮತ್ತೆಲೋಕ ಶಿವಲೋಕವೆರಡಕ್ಕೂ ನಿಚ್ಚಣಿಗೆಯಾದನು. ಶಿವಶರಣನ ಮನೆಯೊಳಗಿಪ್ಪ ಶಿವಗಣಗಳ ಪಿಂಥಳಿಯಂ ಕಂಡು ಎನ್ನ ಮನ ಉಬ್ಬಿ ಕೊಬ್ಬಿ ಓಡಾಡುತ್ತಿದ್ದಣೆಯ. ನಮ್ಮ ಗುಹೇಶ್ವರನ ಶರಣ ಸಂಗಣ ಬಸವಣ್ಣನ ದಾಸೋಹದ ಘನವನೇನೆಂದೆನಬಹುದು ನೋಡ ಸಿದ್ದರಾಮಯ್ಯ. ಈ ಮತ್ತೆ ಲೋಕದಲ್ಲಿ ಸದಾಚಾರದ ಬೆಳವಿಗೆ ಮಾಡಲು ಗುರು ಲಿಂಗ ಜಂಗಮ ಪಾದವದ ದಾರಿಯ ತೋರಿ ಬಂದ ಬೆಳವಿಗೆಗೆ ಶಿವಾಚಾರವೆಂದು ಹೆಸರಿಟ್ಟು ಕರೆದು ಅದರ ಫಲವನ್ನು ಈ ಇಡೀ ವಿಶ್ವಕ್ಕೆ ಒಳಂಬಡಿಸಿದ ಎನ್ನಪ್ಪ ಅಪ್ಪ ಬಸವ ತಂದೆಯ ಪಾದ ಕಮಲಗಳಲ್ಲಿ ಭಕ್ತಿಯಿಂದ ಹೊರಳಾಡಿ ಮಾದರಿ ಸಮಾಜವನ್ನ ನಿರ್ಮಿಸಿ ಅದರ ಬೆಳಕನ್ನ ಇಡೀ ಜಗತ್ತಿಗೆ ಬೆಳಗಿದ ಎಲ್ಲ ಸಂಕುಲವನ್ನು ಶರಣೆಂದು ಈ ಕಾರ್ಯಕ್ರಮದ ಈ ಮಠದ ಸ್ವಾಮಿಗಳಾದ ಶ್ರೀ ಮನಿತ್ರ ನಿರಂಜನ ಅಭಿನವ ಗವಿಸಿದ್ದೇಶ್ವರ ಸ್ವಾಮಿಗಳೇ ನನ್ನ ಆತ್ಮೀಯ ತಂದೆ ಸಮಾನರಾದ ಈಶ್ವರ ಮಂತೂರಪ್ಪರೆ ಅಧ್ಯಕ್ಷರಾದ ಬಳ್ಳಿ ಸಹೋದರರೇ ಪ್ರಾರ್ಥನೆಯನ್ನ ಗೈದ ಸಹೋದರಿಯರೇ ಸಂಗೀತ ಬಳಗವೇ ಗೌರವಿಸಲ್ಪಟ್ಟ ಸಹೋದರ ಸಹೋದರಿಯರೇ ಇಲ್ಲಿ ಮೆರೆದ ಸಮಸ್ತ ಶರಣ ಸಂಕುಲವೇ ತಮ್ಮೆಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳೊಂದಿಗೆ ಅನಂತ ಕೋಟಿ ಶರಣ ಶರಣಾರ್ಥಿಗಳು. ಬರೀ ಮಹಾಯುದ್ಧ ಜಗಳ ಕದನ ಕ್ರಾಂತಿ ಹೋರಾಟಗಳನ್ನೇ ಇತಿಹಾಸದುದ್ದಕ್ಕೂ ಓದ್ತಾ ಬಂದ ನಮಗೆ ಬಸವ ಪರಂಪರೆ ಕಲ್ಯಾಣ ಕ್ರಾಂತಿ ಬಸವ ಚಳುವಳಿಯ ಜಯಕ್ಕೆ ಮೂಡಿತು ತೀರಾ ಇತ್ತೀಚೆಗೆ ಸುಮಾರು 900 ವರ್ಷಗಳ ಇತಿಹಾಸ ಇದ್ದೂ ಅನೇಕ ವರ್ಷಗಳಿಂದ ನಮ್ಮಿಂದ ಅಜ್ಞಾತವಾಸವನ್ನು ಅನುಭವಿಸಿದ ಶರಣರು ತಮ್ಮ ವಚನಗಳ ಮೂಲಕ ನಮಗೆ ನೀಡಿದ ಸಾಮಾಜಿಕ ಸಂದೇಶಗಳು ಇಂದಿಗೂ ನಮ್ಮ ಅಂತರಂಗವನ್ನ ಬೆಳಗುತ್ತಾ ಬಹಿರಂಗವನ್ನ ತೊಡಗುತ್ತಾ ನಿಂತಿರುವ ವಿಶ್ವ ಪಥದ ಉಜ್ವಲ ದೀಪಸ್ತಂಭಗಳು ಅಂತ ನಾವ್ಯಾರು ಮರೀಬಾರದು. ಒಂದು ಕಾಲಕ್ಕೆ ವಚನಗಳ ಸಂಬಂಧವನ್ನೇ ಕಳೆದುಕೊಂಡಿದ್ದು ಅನೇಕ ಅವಾಂತರಗಳ ನಡೆಯಬಹುದು. ಬಸವ ಧರ್ಮ ಲಿಂಗಾಯತ ಧರ್ಮ ವೈದಿಕ ಧರ್ಮ ಅನಿಸುವಂತ ವಚನ ಮೂರ್ತಿಗಳಾಗಬೇಕಾದ ನಾವೆಲ್ಲ ವೇದ ಮೂರ್ತಿಗಳಾಗಿ ಕಾಣಿಸಿಕೊಂಡು ನಮ್ಮ ಅನೇಕ ಕಾರ್ಯಕ್ರಮಗಳು ವಚನ ಪಠನದೊಂದಿಗೆ ಆರಂಭವಾಗಬೇಕಾದದ್ದೆಲ್ಲ ವೇದ ಆರಂಭದೊಂದಿಗೆ ಹೋಮ ಹವನ ಯಜ್ಞ ಯಾವುಗಳಿಂದ ಆರಂಭವಾಗ್ತಾ ಬಂದು ಇದೆಲ್ಲವನ್ನ ನಾವು ಮೆಚ್ಚಿ ನಿಲ್ಲಬೇಕು ಅಂದ್ರೆ ಮತ್ತೆ ವಚನ ಸಾಹಿತ್ಯ ನಮ್ಮ ನಿಮ್ಮ ಮನೆ ಮನೆಗೆ ಮನೆ ಮನೆಗೆ ಬರಬೇಕದೆ. ಇಂದಿನ ಈ ಬಸವ ಜಯಂತಿಯ ಆಚರಣೆಯ ಉದ್ದೇಶವೂ ಅದೇ. ಬರೇ ಬಸವಣ್ಣ ಹುಟ್ಟಿ ಹೋದ ಏನೇನು ಸಾಧನೆ ಮಾಡ್ದ ಅಂತ ತಗೊಳ್ಳಿ ಹೋಗುವುದಕ್ಕಲ್ಲ, ಆ ಬಸವ ತತ್ವ ಪರಂಪರೆಯ ಪಾಲನೆಗಾಗಿ ಇವತ್ತಿನ ಈ ಕಾರ್ಯಕ್ರಮ ಅನ್ನೋದನ್ನ ನಾವ್ಯಾರು ಮರಿಬಾರದು. ಇವನಾರವ 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 ಎಂದೆನಿಸುತ್ತಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವಾಲಯ ನಿಮ್ಮ ಮಹಾಮನೆಯ ಮಗನೆಂದೆನಿಸಯ್ಯ ಎಂದು ಶ್ರೇಣೀಕೃತ ಸಮಾಜ ವ್ಯವಸ್ಥೆಯನ್ನ ಅಲ್ಲಗಳೆದು ಅತ್ಯಂತ ತೀವ್ರ ಸಮಾಜದಲ್ಲಿ ಅತ್ಯಂತ ಕಟ್ಟಕಡೆಯವನಾಗಿ ಕಾಣ್ತಾ ಇದ್ದ ವ್ಯಕ್ತಿಯನ್ನು ಕೂಡ ಅತ್ಯಂತ ಉನ್ನತ ಶಿಖರಕ್ಕೇರಿಸಿದವರು ನಮ್ಮಪ್ಪ ಬಸವಣ್ಣನವರು. ವೇದ ಆಗಮ ಉಪನಿಷತ್ಗಳ ಹೆಸರಿನಲ್ಲಿ ನಡೆಯುತ್ತಿರುವ ಸಮಾಜ ಘಾತುಕಗಳನ್ನು ತಪ್ಪಿಸಲು ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳ ಮೆಕ್ಕುವೆ, ತತ್ವಕ್ಕೆ ಬೆನ್ನ ಬಾರನೆತ್ತುವೆ, ಆಗಮದ ಕಿವಿಮೋಗ ಕೊಯ್ಯುವೆ ಎಂದು ಅವರನ್ನ ಧಿಕ್ಕರಿಸಿದರು. ದೇವರು ಧರ್ಮ ತತ್ವ ನೀತಿಯ ಹೆಸರಿನಲ್ಲಿ
ಕಲಹದಲ್ಲಿ ಇದ್ದ ಸಮಾಜವನ್ನ ಕಾರ್ಯಕ ಪ್ರಸಾದ ದಾಸೋಹದ ಮಹತ್ವ ನೀಡುವುದರ ಜೊತೆಗೆ ಅದನ್ನ ಬೇರೆ ಕಲಹದಲ್ಲಿ ತಂದು ನಿಲ್ಲಿಸಿದೆ. ನಾದಪ್ರಿಯ ವೇದಪ್ರಿಯ ಶಿವ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲಕ್ಷ್ಮ ದೇವ ಎಂದು ಇಡೀ ಜಗತ್ತಿಗೆ ತೋರಿಸಿಕೊಟ್ಟವರು. ಬಸವಣ್ಣನವರು ಲೌಕಿಕ ಅಂದ್ರೆ ಈ ಭೂಮಿಯಿಂದ ಪಶುತನವನ್ನ ಪಡೆಯುವುದೇ ಹೊರತಾಗಿ ಅಲೌಕಿಕ ಅಂದರೆ ಕಾಲ್ಪನಿಕತೆಯಿಂದ ಈ ಸಮಾಜವನ್ನ ಸೃಷ್ಟಿ ಮಾಡಲು ಎಂದು ಒಡ್ಡಾಡಲಿಲ್ಲ. ಅದಕ್ಕಾಗಿ ಸಾವಿರ ಸಾವಿರ ವರ್ಷಗಳಿಂದ ಇತಿಹಾಸದಲ್ಲಿ ಕಡೆಗಣಿಸಲಾಗಿದ್ದ ಜನಸಂಸ್ಕೃತಿಗೆ ಒಳಗಿದ ದೇವಿಗೆ ನೀಡುವುದು ಅದನ್ನ ಹೆಮ್ಮಯವಾಗಿ ಬೆಳೆಸಿ ಅದರ ಫಲವನ್ನ ಈ ಇಡೀ ಜಗತ್ತಿಗೆ ಉಣಗೊಳಿಸಿದವರು ನಮ್ಮಪ್ಪ ಬಸವಣ್ಣನವರು. ವೇದ ಶಾಸ್ತ್ರ ಪುರಾಣ ಆಗಮಗಳ ಭಯಬಿಡಿಸಿ ವಿದ್ಯೆಯೊಂದೇ ದೇವರುಳಿಸುವ ಸಾಧನ ಅನ್ನುವುದನ್ನು ಅಲ್ಲಗಳೆದು ಉದ್ಯೋಗದಿಂದಲೂ ದೇವರನ್ನ ಕಾಣಬಹುದು ಅನ್ನೋದರ ಹೇಳುವುದರ ಮೂಲಕ ವೇದಂಗಳಿಗೆ ಅಭ್ಯರ್ಥಿನಾದ ಶಿವನ ಭೇದಿಸಿಕೊಂಡರು ನೋಡ ಶರಣರು. ಆಗಮಂಗಳಿಗೆ ಅತಿ ರಹಸ್ಯವಾದ ಶಿವನ ಅರಿವು ಕಂಡರು ನೋಡ ಶರಣರು. ಇಂತಹ ಅಗಾಧವಾದ ಪರಶಿವನನ್ನ ನಂದವರ ನೋವಿನಲ್ಲಿ ಬಸವರಿದವರ ಬಾಯಿನಲ್ಲಿ ತುಳಿತಕ್ಕೊಳಗಾದವರಲ್ಲಿ ದೇವರನ್ನ ಕಂಡು ಇವರೆಲ್ಲರನ್ನ ಒಳಗೊಂಡ ಈ ಸಮಾಜ ಸೇವೆಯೇ ದೇವಪೂಜೆ ಎಂದು ಆವ ಪ್ರಾಣಿಗೆಯು ನೋವು ಮಾಡಬೇಡ, ಪರನಾರಿಯರ ಸಂಘ ಬೇಡ, ಪರಜನ ಕೊಡುಬೇಡ, ಪರದೈವ ಕೆಳಗಬೇಡ, ಈ ಚತುರ್ವಿಧ ತಳಕವ ಮಾಡುವಾಗ ಪರರು ಕಂಡಾರು ಕಾಣಲು ಎಂದೆನಬೇಡ, ಬಲ್ಲೇಶ್ವರ ಲಿಂಗಕ್ಕಾರು ಮರೆ ಮಾಡಬಾರದಾಗಿ ಅಘೋರ ನರಕದಲ್ಲಿ ಕೂವ ಎಂದು ಸಾರಿ ಹೇಳಿ ನಮ್ಮನ್ನ ಸಾಮಾಜಿಕವಾಗಿ ಶಾರೀರಿಕವಾಗಿ ಮಾನಸಿಕವಾಗಿ ಸ್ವಾರ್ಥ ಜೀವನದ ಪ್ರೇರಣೆಯನ್ನ ಜೀವ ಕಳೆಯನ್ನ ತುಂಬಿದವರು ನಮ್ಮಪ್ಪ ಬಸವಣ್ಣನವರು. ಯಾಕೆ ನಾವು ಪದೇ ಪದೇ ಬಸವ ತತ್ವದ ಬಗ್ಗೆ ಶರಣ ಚಳುವಳಿಯ ಬಗ್ಗೆ ಮಾತನಾಡಬೇಕು ಅಂದ್ರೆ ಶರಣರು ನಮ್ಮನ್ನ ಮೀಸಲಾತಿ ಆಧಾರದ ಮೇಲೆ ಅಥವಾ ಅನುಕಂಪದ ಆಧಾರದ ಮೇಲೆ ಅಳಿಲಿಲ್ಲ. ಅವರು ಸಾಮಾಜಿಕವಾಗಿ ಸಮಾನತೆ ಸಹೋದರತೆ ಸ್ವಾತಂತ್ರ್ಯತೆಯನ್ನ ನಮ್ಮ ಜೀವನದ ಮುಖ್ಯ ಹಕ್ಕನ್ನಾಗಿ ಪ್ರತಿಬಿಂಬಿಸಿದ್ರು. ಈ ಇಡೀ ನಾಡಿಗೆಲ್ಲ ಆಗುತ್ತಿರುವ ವಚನಗಳು ಆಚಾರ್ಯರ ಸಾಹಿತ್ಯ ಅಲ್ಲ, ಅನುಭವಿಗಳ ಸಾಹಿತ್ಯ. ಆಚಾರ್ಯರು ತಾವು ಜೀವಿಸಿರುವಾಗಲೇ ತಮ್ಮ ವಿಚಾರಗಳನ್ನ ಬರೆದು ಅವುಗಳಿಗೆ ಸಂವಿಧಾನಾತ್ಮಕ ಮುದ್ರೆ ಓದ್ತಾರೆ. ಆದರೆ ಅನುಭವಿಗಳು ಮಾತ್ರ ತಮ್ಮ ಚಿಂತನೆಯನ್ನ ಹೃದಯದಿಂದ ಹೃದಯಕ್ಕೆ ಮುಟ್ಟುವಂತ ಗಿಡ ಮಾತುಗಳ ಮೂಲಕ ಹೇಳ್ತಾರೆ. ಈ ಒಂದು ಮಾತ್ರಕ್ಕೆ ವಚನ ಶಬ್ದಕ್ಕೆ ಇಲ್ಲಿ ಬದ್ಧ ಸಾಹಿತ್ಯ ಪ್ರಕಾರ ಅಂತನೂ ಅರ್ಥ ಅಲ್ಲ, ಪ್ರತಿಜ್ಞೆ ಆತ್ಮ ಸಾಕ್ಷಿಯ ಮಾತು ಅಂತ ಅರ್ಥ. ನನ್ನ ವಿಚಾರದಲ್ಲಿ ನೋಡಬೇಕು ಅಂತಂದ್ರೆ ವಚನಗಳೆಂದರೆ ಅಂತರಂಗದ ಅನುಭವದ ಅನುಭೂತಿಯನ್ನ ವೈಚಾರಿಕವಾಗಿ ಹೊರಹಾಕುವ ರಸಗತ್ತಿಗಳು ಎಂಬುದು ಸ್ಪಷ್ಟ. ಇಂದಿನ ಈ ಸಮಾಜದ ಉದ್ಧಾರಕ್ಕಾಗಿ ನಾವು ವಚನ ಸಾಹಿತ್ಯವನ್ನ ಬರೀ ಬಾಯಿ ಮಾತಿನಲ್ಲಿ ಹೇಳದೆ ಅವನ್ನ ತತ್ವಕಾರಣರಾಗಿ ಬಳಸ್ಕೊಳ್ಬೇಕಾಗಿದೆ. ಅದರಲ್ಲೂ ನಮ್ಮ ಶಿವಶರಣರ ಇನ್ನೂ ಒಂದು ವಿಶೇಷ ಅಂತಂದ್ರೆ ಶರಣರಾಗ್ಲಿ ಶರಣರಾಗ್ಲಿ ಸ್ವಾರ್ಥಕ್ಕಾಗಿ ಆಲೋಚಿಸಿದವರಲ್ಲ, ಬೆಸ್ಟಿ ಹಿತಕ್ಕಾಗಿ ತಮ್ಮ ವಿಚಾರದೃಷ್ಟಿಯನ್ನ ಹರಿಬಿಟ್ಟರು. ಪುರುಷನ ಮುಂದೆ ಮಾಯೆ ಸ್ತ್ರೀ ಎಂಬ ಅಭಿಮಾನವಾಗಿ ತಾಳುವುದು, ಸ್ತ್ರೀಯ ಮುಂದೆ ಮಾಯೆ ಪುರುಷನೆಂಬ ಅಭಿಮಾನವಾಗಿ ತಾಳುವುದು, ಲೋಕವೆಂಬ ಮಾಯೆಗೆ ಶರಣ ಚಾರಿತ್ರ್ಯ ಮರುಳಾಗಿ ತೋರುವುದು, ಚೆನ್ನಮಯಿ ಕಾರ್ಜನ ಮುರಿದ ಶರಣಂಗೆ ಮಾಯೆ ಇಲ್ಲ ಮರುಕಿಲ್ಲ ಅಭಿಮಾನವೂ ಇಲ್ಲ ಎಂದು ಹೇಳಿ ಪುರುಷನ ಮುಂದೆ ಸ್ತ್ರೀ ಮಾಯೆ ಅನ್ನೋದಾದ್ರೆ ಸ್ತ್ರೀಯ ಮುಂದೆ ಪುರುಷನನ್ನು ಮಾಯೆಯಂತೆ ಯಾಕೆ ಕರೆಯಬಾರದು ಅಂತ ಕೇಳೋ ಈ ಕೆಚ್ಚು ಶಿವಶರಣೆಯರಲ್ಲ ಅಲ್ಲದೆ ಬೇರೆ ಯಾವ ಮಹಿಳೆಯು ಈ ಮೊದಲು ಹೇಳುತ್ತಾಳಂತ ನನಗೆ ತೋರಿಸುವುದಿಲ್ಲ. ಇದಕ್ಕೆ ಸಮರ್ಥನೆಯನ್ನು ನಮ್ಮ ಅಲ್ಲಮ ಪ್ರಭು ಹೇಳಿಕೊಳ್ತಾರೆ. ಹೆಣ್ಣು ನಾಯಿ ಎಂಬುದು ಹೆಣ್ಣು ನಾಯಿ ಅಲ್ಲ, ಹೆಣ್ಣು ನಾಯಿ ಎಂಬುದು ಹೆಣ್ಣು ನಾಯಿ ಅಲ್ಲ, ಮಣ್ಣು ನಾಯಿ ಎಂಬುದು ಮಣ್ಣು ನಾಯಿ ಅಲ್ಲ, ಮನದ ಮುಂದನ ಆಸೆಯೇ ನಾಯಿ ಕಾಣ ಭೋಗೇಶ್ವರ. ಮತ್ತೆ ಹೆಣ್ಣು ಶೂದ್ರ ಕೀರು ಬಂದು ಶ್ರೇಷ್ಠ ಮೇಲು ಎಂದು ಭೇದ ಭಾವ ಬೇರೂರಿದ ಈ ಸಮಾಜ ವ್ಯವಸ್ಥೆಗೆ ಇನ್ನೊಂದು ಶೋಷಣೆ ದೊಡ್ಡವರು ಪ್ರಶ್ನಿಸ್ತಾರೆ. ಮನೆ ಮುಗಿ ಬಂದರೆ ಹೆಣ್ಣೆಂದರು,
ಸೇತ ಮಾಸ್ತೆ ಬಂದರೆ ಬಂದಂದು ಈ ಮುಖದ ಜ್ಞಾನ ಬಂದ್ರೆ ಹೇಮೋ ಮಾಸ್ತೆ ಮಾತಾ ನೋಡಿ ಪ್ರಕೃತಿ ಸಹಜ ದೇಹ ರಚನೆ ಇರುವಾಗ ಅದರಲ್ಲಿ ಮೇಲು ಕೀಳು ಶುದ್ಧ ಶ್ರೇಷ್ಠ ಅಂತ ಭೇದ ಭಾವ ಎನಿಸು ಹೀನ ಬುದ್ಧಿಗೆ ಏನೇನು ಬೇಕು ಅದಕ್ಕೆ ನಮ್ಮ ಸತ್ಯಕ ಬಹಳ ಮಾರ್ಮಿಕವಾಗಿ ವಿಮರ್ಶಿಸ್ತಾರೆ ಮನೆ ನೋಡಿ ಬಂದದ್ದು ಹೆಣ್ಣು ಪ್ರಮಾಣಿಸಲಿಲ್ಲ ಮೀಸಲು ಕಾಸು ಕಾಶಾರವಿದ್ದದ್ದು ಗಂಡು ಪ್ರಮಾಣಿಸಲಿಲ್ಲ ಇದು ಜವದ ಹಾಗೆ ಬಲ್ಲವರ ನೀತಿ ಅಲ್ಲ ಏತರ ಹಣ್ಣಾದರೂ ಮಧುರವೇ ಕಾರಣ ಇದರಂತವ ನಿನ್ನೆ ಚಂದ್ರ ವ್ಯಕ್ತೇಶ್ವರ ಬಸವಣ್ಣನವರ ಪುಣ್ಯಸ್ತ್ರೀ ನೀಲಾಂಬಿಕೆ ಕೂಡ ಶರಣರ ಅನುಭವದ ವಿವರದ ಕಂಡು ನಾನು ವಿಚಾರ ಪತ್ನಿಯಾಗಬೇಕು ಅಂತ ತಿಳಿಸ್ತಾರೆ ಹೆಣ್ಣು ಕೇವಲ ತನ್ನ ಅಂಗ ಶೃಂಗಾರದ ಲಕ್ಷ ಕೊಡದೆ ವ್ಯರ್ಥ ಹಣ ಸಮಯ ಹಾಳು ಮಾಡದೆ ವಿಚಾರಿಕ ಚಿಂತನೆಗೆ ಸಮಾಜ ಸೇವೆಗೆ ತೊಡಗಬೇಕು ಎನ್ನುವ ಈ ಸಾಮಾಜಿಕ ಕಳಕಳಿ ಇಲ್ಲಿ ಎದ್ದು ಕಾಣುತ್ತದೆ ಬಸವಣ್ಣನವರು ರೂಪಿಸಿದ ಕಾಯಕ ಮತ್ತು ದಾಸೋಹ ತತ್ವವನ್ನ ತಮ್ಮ ಜೀವನದ ಬಹುಮುಖ್ಯ ಮೌಲ್ಯವನ್ನಾಗಿ ಆಗಿಸಿಕೊಂಡ ಆಯ್ದಕ್ಕೆ ಮಾರಯ್ಯ ಮತ್ತು ಲಕ್ಕಮ್ಮ ರಾಯಚೂರು ಜಿಲ್ಲೆಯ ಲಿಂಗಸೂರು ತಾಲೂಕಿನ ಅಮಲೇಶ್ವರ ಗ್ರಾಮದವರು ಇವರು ಬಸವಣ್ಣನವರ ಪ್ರಭಾವಕ್ಕೆ ಒಳಗಾಗಿ ಕಲ್ಯಾಣಕ್ಕೆ ಬಂದು ಅಲ್ಲಿ ಮಹಾಮನೆ ಅಂಗಳದಲ್ಲಿ ಬಿದ್ದಿದ್ದ ಅಕ್ಕಿಯನ್ನ ಆಯ್ದು ತಂದು ಜಂಗಮ್ಮ ದಾಸೋಹನವರ ಕಾಯಕ ಕೈಗೊಳ್ಳುತ್ತಾರೆ ಒಂದು ಸಲ ಇವರನ್ನ ಪರೀಕ್ಷೆ ಮಾಡಬೇಕು ಅಂತ ಬಸವಣ್ಣನವರು ಅಂಗಳದಲ್ಲಿ ಹೆಚ್ಚಿನ ಅಕ್ಕಿಯನ್ನು ಚೆಲ್ಲುತ್ತಾರೆ ಅದನ್ನ ಮಾಡಲು ಬಹಳ ಸಂತೋಷದಿಂದ ಅವನ್ನೆಲ್ಲ ಆಯ್ದು ತಂದು ತನ್ನ ಹೆಂಡತಿ ಅಕ್ರಮ ಕೈಗೊಳ್ಳುತ್ತಾರೆ ಆವಾಗ ಅವರು ಸಂತೋಷ ಕೊಡದೆ ಕೂತುಕೊಂಡು ಹೇಳ್ತಾಳ ಬೊಮ್ಮನವ ನೀರಿ ನಿಮ್ಮನದಲ್ಲಿ ತಂದಿರಿ ಇದು ನಿಮ್ಮ ಮನೆಯ ಬಸವಣ್ಣನವರ ಅನುಮಾನದ ಚಿತ್ರವು ಹೋಗಿ ಅಲ್ಲಿಯೇ ಸುರಿದು ಮಾರಯ್ಯ ಈ ಮಾತು ಮಾರಯ್ಯ ಪ್ರಿಯ ಅಮ್ಮೇಶ್ವರ ನಿಮಗೆ ಸಲ್ಲದವೋಣ ಮನೆಯಿಂದ ದೇವೇ ಇರಿ ಅದನ್ನ ಹೇಗೆ ತಂದ್ರಿ ಎಲ್ಲಿಂದ ತಂದ್ರಿ ನೇತಾಗೆ ತಂದಿದ್ದ ಅಂತ ನಾವು ಎಲ್ಲ ಹೆಣ್ಣು ನಮ್ಮ ಗಂಡಂದರಿಗೆ ಕೇಳಿದ್ರೆ ಸಾಕು ಈ ದೇಶದ ನಡೆಯುವ ಭ್ರಷ್ಟಾಚಾರದ ಅರ್ಥ ತಿಳಿದು ಬಯಸುವುದಿಲ್ಲ ಕೂಟಕ್ಕೆ ಸತಿಪತಿ ಎಂಬ ನಾಮವಲ್ಲದೆ ಅರಿವಿಗೆ ಬೇರೆ ಮತ್ತೊಂದಿರಲುಂಟೆ ಎಂಬ ಸಮತಾ ಭಾವ ಬ್ರಹ್ಮನ ಮೇಲೆ ಈ ಮನದಲ್ಲಿ ತಂದಿರಿ ನನ್ನ ಮನನ ಬಸವಣ್ಣನವರ ಅನುಮಾನ ಚಿತ್ರವೆಂದು ಬಸವಣ್ಣನವರ ಒಳ್ಳೆಯತನವನ್ನು ಪ್ರಶ್ನಿಸುವ ಹೆಚ್ಚು ಆಯ್ದೆಂಬ ಕಾಯಕದ ಅರಿಗೆ ನಿಂಗಿತೆ ತಾ ಮಾಡಿ ನೀನೆಂಬ ಕವಕ ನಿಂಗಿತೆ ಎಂದು ಆಸೆ ಬೆಳೆದು ಗಂಡನನ್ನೇ ಚಿಂತಿಸಿ ಕೇಳುವ ದೋಷ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗ ಉಳ್ಳನ್ನ ರಾರ ಹಿಂಗಿಲ್ಲ ಎಂಬ ಆತ್ಮವಿಶ್ವಾಸ ಇವರು ಆಯತ್ತು ಲಕ್ಕಮ್ಮಳಲ್ಲಿ ಕಾಣಲು ವ್ಯಕ್ತಿತ್ವದ ಪ್ರಮುಖ ಅಂಶಗಳು ಹೀಗೆ ಅತ್ಯಾಚೆ ಸಂಪತ್ತಿನ ಕ್ರೋಢೀಕರಣ ತಪ್ಪೆಂದು ಹೇಳುವುದು ಮಾತ್ರ ಅಲ್ಲ ಬಸವಣ್ಣನವರು ಕಟ್ಟ ಬಯಸಿದ ಕಲ್ಯಾಣ ರಾಜ್ಯ ಸ್ಥಾಪನೆಗೆ ಸಮಾಜದ ಪ್ರತಿಯೊಂದು ಸ್ಥಳದಲ್ಲಿಯೂ ಶಿವಶರಣರು ಕೈಗೊಳಿಸಿದರೆಂಬುದು ಸರ್ವವಿಕ್ತ ವರ್ಣ ವ್ಯವಸ್ಥೆಯ ಬೇರುಗಳು ಜಾತಿ ಪದ್ಧತಿಯಲ್ಲಿ ಬೇರೂರಿವೆ ಈ ಜಾತಿ ಪದ್ಧತಿಯ ಅನಿಷ್ಟಗಳನ್ನ ತೊಳೆದು ಹಾಕಲು ಶಿವಶರಣರು ಅವಿಶ್ರಾಂತ ಹೋರಾಡಿದರು ಬ್ರಾಹ್ಮಣ ಶೂದ್ರ ಉಚ್ಚ ನೀಚ ಸ್ಪೃಶ್ಯ ಅಸ್ಪೃಶ್ಯ ಎಂಬ ಭೇದ ಭಾವವನ್ನು ತೊಳೆದು ಹಾಕಲು ಶಿವಶರಣರು ಕರೆ ಕೊಡ್ತಾರೆ ಊರ ಒಳಗಣ ಬಯಲು ಊರ ಹೊರಗಣ ಬಯಲೆಂಬಂತೆ ಊರೊಳಗೆ ಬ್ರಾಹ್ಮಣ ಬಯಲು ಊರ ಹೊರಗೆ ಹೊಳೆ ಬಯಲೆಂಬಂತೆ ಎಲ್ಲಿ ಊರಲ್ಲಿ ಬಯಲೆಂದೇ ಭಿತ್ತಿಯಿಂದ ಒಳ ಹೊರಗೆ ಎಂಬ ನಾಮ ತಿಳಿಸಿ ಎಲ್ಲಿ ನೋಡಿದರೆಯೂ ಕರೆಯರೆಯೂ ಓರೆಂಬಾತನ ಬಿಡಾರಿ ಎಂದು ಸ್ವಾರ್ಥ ಜನ ಸೃಷ್ಟಿಸಿದ ಈ ಸಾಮಾಜಿಕ ಜಾತಿ ಭೇದಗಳಿಂದ ಧಿಕ್ಕರಿಸಿ ಉಜ್ವಲವಾದ ಸಮಾಜ ಛಿದ್ರ ಛಿದ್ರವಾಗಿರುವುದನ್ನ ಬಯಲು ಹೋಗುತ್ತಿಂದಿಗೆ ಶರಣೆ ಅನುಭವ ರಾಯಣ್ಣ ಬಹಳ ಮಾರ್ಮಿಕವಾಗಿ ವಿಮರ್ಶಿಸ್ತಾರೆ ಇನ್ನು ಭಗವದ್ಭಕ್ತರಾದ ನಿಮ್ಮ ಸ್ನಾನ ತ್ರಿಕುಂಭ ಇನ್ನು ಏನೇನೋ ಬೇಕು ಆದರೆ ಈ ದೇವಸೋದಕ್ಕೆ ಸತ್ಯಶುದ್ಧ ಕಾಯಕ ಬೇಕು ಅಂತ ಹೇಳ್ತಾರೆ ನಮ್ಮ ಶರಣೆ ಕಾಯವೇ ಕೃತ್ಯ ಕಾಯಕವಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಲ್ಲದವರು ಕಾಯಕವಲ್ಲ ಆಸೆ ಎಂಬುದು ಭವದ ಬೀಜ ನಿರಾಸೆ ಎಂಬುದು ನಿತ್ಯ ಮುಕ್ತಿ ನಮ್ಮ ಊರಿನಿಂದ ತೆಗೆದಿರುವ ಆಸನು ನನ್ನವಾಣ್ ಸಮಾಜ ಸ್ವಾಸ್ಥ್ಯವಾಗಿರಲು ಸತ್ಯಶುದ್ಧ ಕಾಯಕ ಮುಖ್ಯ ಅನ್ನೋದನ್ನು ಈ ಶರಣೆ ನಮಗೆ ಸಾಬೀತುಪಡಿಸ್ತಾರೆ ಹಾಗೆ
ಸಂಪ್ರದಾಯ ಅಂಧಶ್ರದ್ಧೆ ಊಟ ನಿಯಮಗಳಲ್ಲಿ ನಮ್ಮ ಬಾಳಿನ ಬಹುಮುಖ್ಯ ಸಮಯವನ್ನೇ ಹಾಳು ಮಾಡ್ಕೊಳ್ತಾ ಇದ್ದಂತ ಮಹಿಳೆಯರಿಗೆ ಶರಣೆ ಹೇಳ್ತಾಳೆ. ಅರ್ಚನೆ ಪೂಜನೆ ನೇಮಾಲ ಭೂತ ದೀಪಾವಳಿ ನೇಮಾಲ ಮಂತ್ರ ತಂತ್ರ ನೇಮಾಲ ಜಪ ತಪ ನೇಮಾಲ ಯಾವುದು ಪರಧನ ಪರಸ್ತ್ರೀ ಪರದೈವಂಗಳಿಗಳಿಪುರೇ ನಿಮ ಶರಣು ಜಪೇಶ್ವರನಲ್ಲಿ ನೀವು ಕಾಣಿರಣ್ಣ. ಈ ಹಂತ ನೀವು ಕೇಳು ವಿಚಿತ್ರ ಅನ್ಸಲ್ಲ, ನಮ್ಮ ಹೆಣ್ಮಕ್ಳು ವಿಚಿತ್ರ ಅನ್ಸೋದಿಲ್ಲ. ಮತ್ತೆ ನೀವು ಮಿಕ್ಕಿ ನಮ್ಮೇ ಹ್ಯಾಂಗ್ ಅಲ್ಲ, ನಮ್ಮ ಮೇನ ಹ್ಯಾಂಗ್ ಅದಾವ ಅಂತಂದ್ರೆ ವರ್ಷಕ್ಕೊಂದು ಬರೋ ಶಿವರಾತ್ರಿಗೆ ಮುಂಜಾನಿಂದ ಸಂಜೆ ತನಕ ಉಪವಾಸ ಇದ್ದು ಸಂಜೆ ಹತ್ತು ದಿನ ಏನನ್ನ ಮಾಡ್ಕೊಂಡು ಬೆಳಗಾಗುವರೆಗೂ ಜಾಗರಣೆ ಮಾಡುವಾಯ್ತು, ಮಾಡಿದ ಪಾಪ ಎಲ್ಲ ಪರಿಹಾರ ಆಗಲಿ. ನಮ್ಮ ಶಿವಶೇಣರು ಸೂಚಿಸಿದ ನಿಯಮಗಳಾಗಲ್ಲ, ಅವು ಬದುಕಿನುದ್ದಕ್ಕೂ ಪಾಲಿಸಬೇಕಾದ ನಿಯಮಗಳು. ಪರಧ್ನ ಪರಸ್ತ್ರೀ ಪರದೈವನ್ನು ಎಡಗಬಿಟ್ಟು ನಿಯಮ ತಪ್ಪಿದಾಗ ಬದುಕು ದುರಂತ ಕೀಡಾಗಿ ನರಕ ಅನುಭವಿಸಲೇಬೇಕಾದ್ರು. ಮತ್ತೆ ಈ ಸಮಾಜದಲ್ಲಿ ಸನ್ಯಾಸ ಗೃಹಸ್ಥ ಅಂದ ಆಶ್ರಮ ಪೂರ್ವ ಕಲ್ಪಿಸಿ ಕಾವಿ ಪತ್ನಿ ಧರಿಸಿ ಮೋಸ ವಂಚನೆ ಮಾಡ್ತಾ ತಿರುಗುವ ಆಶಾಮಭೂತಿ ಶಿಡಂಬರನ್ನ ಕುರಿತು ಶರಣೆ ಹೇಳ್ತಾಳೆ. ಕಾಲಿ ಕಾಶಾಂಬರವ ಹದ್ದು ಕಾಮ ವಿಕಾರಕ್ಕೆ ತಿರುಗುವ ಕೋಲುಗಳ ಮುಖವನ್ನು ನೋಡಲಾಗದು, ಜಂಗಮವಾಗಿ ಜಗದೀಚ್ಛೆ ಮುಗಿಯುವ ಜನಜಂಗಳ ಮುಖವನ್ನು ನೋಡಲಾಗದು, ಲಿಂಗೆ ಕೆರೆಯಿಸಿಕೊಂಡು ಅಂಗ ವಿಕಾರಕ್ಕೆ ತಿರುಗುವ ಲಿಂಗ ಪ್ರೋಗಿಗಳ ಮುಖವನ್ನು ನೋಡಲಾಗದು. ನೋಡ ಈಗಲೂ ಕೂಡ ನಾವು ಇನ್ನೊಬ್ಬರಿಂದ ಮೋಸ ಹೋಗ್ತಾ ಇದ್ದೀನಿ ಅಂದ್ರೆ ತಪ್ಪಾಗಿ, ಯಾಕಂತಂದ್ರೆ ನಮ್ಮ ಅಂತರಂಗದ ಅರಿವಿಗೆ ಪ್ರಚೋದಿಸಿದೆ ಅದನ್ನ ಮೋಗದಲ್ಲಿ ತೆರೆದುಕೊಳ್ಳಲು ನಾನು ಬಸವಣ್ಣನ ಜಗತ್ತಿನ ಎಲ್ಲೋ ಇದ್ದವರು ವ್ಯಕ್ತಿಯಂತನ್ನ ಇವತ್ತು ನಿಜವಾದ ದೀಪಸ್ತಂಭವಾಗಿ ನಿಲ್ಲಿಸಿದ್ದಾರೆ ಅಂತಂದ್ರೆ ಇಷ್ಟೆಲ್ಲಾ ಸವಲತ್ತು ಕೊಟ್ಟರು ನಾವು ಇನ್ನು ಎಲ್ಲಿ ಯಾವ ಕಾಲದಲ್ಲಿ ಬದುಕ್ತಾ ಇದ್ದೀವಿ. ನನಗೆ ಇನ್ನೊಂದು ಘಟನೆ ನೆನಪಿಗೆ ಬರ್ತದೆ. ಒಂದು ಸಲ ಕಾಶ್ಮೀರದ ಅರಸ ಮಹಾದೇವ್ ಭೂಪಾಲ ತನ್ನ ರಾಜ್ಯ ಎಲ್ಲ ತೊರೆದು ಕನ್ನಡಿಗರು ನಿರ್ಧಾರ ಮಾಡ್ತಾನೆ. ಆವಾಗ ಅವನ ಹೆಂಡತಿ ಗಂಗಾದೇವಿ ನಾನು ಬರ್ತೀನಿ ಅಂತ ಅದಕ್ಕ ಬೇಡ, ನಾನೀಗ ರಾಜ ಗಂಟಿನ ಶರೇಂದ್ರ ಅನುಯಾಯಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಬಹಳ ಸರಳ ಜೀವನ ಸಾಗಿಸಬೇಕು, ನಿನಗೆ ಇನ್ನೂರು ದುಡಿಬೇಕು, ರಾಣಿಯಾಗಿದ್ದೀನಿ, ನಿನಗೆ ಅದು ಸರಿ ಬರಲ್ಲ ಬೇಡ ಅಂತ. ಅದಕ್ಕ ರಾಜಿದ್ರೆ ನಿಮಗೆ ಸಾಮಾನ್ಯ ಪ್ರಜೆ ಆದ್ರೆ ಆಗದಿರೋ ಕಷ್ಟ ನನಗೆಲ್ಲಿ ಆಗ್ತದೆ, ನಾನೇ ಬರ್ತೀನಿ ಅಂತಾಳ. ಅದಕ್ಕ ಸರಿ ಆಯ್ತು, ಬರೋದಾದ್ರೆ ಒಳ್ಳೆಯ ಆಭರಣ ಎಲ್ಲ ತೆಗೆದಿಟ್ಟು ಸಾದಾ ಸೀರೆ ಇಟ್ಕೊಂಡು ಬರೋದಾದ್ರೆ ಬಾ ಅಂತ. ಅದಕ್ಕೆ ಅವ ಹೇಳ್ದಂಗೆ ತನ್ನ ಗಂಡನನ್ನ ಹಿಂಬಾಲಿಸ್ತಾಳ. ಸರಿ ದಾರಿಗೆ ಒಂದು ಬಂಗಾರದ ಅಣ್ಣ ಬಿದ್ದಿತ್ತು. ಅದನ್ನ ನೋಡಿದ ಮಹಾದೇವ ಭೂಪಾಲ, ಹೆಣ್ಮಕ್ಳು ಮೊದಲೇ ಬಂಗಾರ ಅಂದ್ರೆ ವ್ಯಾಮೋಹ ಜಾಸ್ತಿ, ಎಲ್ಲಿ ಮೊದಲೇ ರಾಣಿಯಾಗಿದ್ದವರು ಮನಸ್ಸರವನ್ನು ಎತ್ಕೊಂಡಾಗ ಅಂತ ತಿಳಿದು ಕಾಲಿನ ಮನಸ್ಸಿರ್ತ. ಅದನ್ನ ನೋಡಿದ ಗಂಗಾದೇವಿ ಕೇಳ್ತ ಏನ್ ಮಾಡಿದ್ರು ಅಂತ. ಏ ಏನೂ ಇಲ್ಲ ಅಂತ. ಇಲ್ಲ ನಾ ನೋಡಿನಿ ಅದ್ಯಾಕೆ ಹಂಗ್ ಮಾಡಿದ್ರು ಹೇಳ್ತಾಳ. ತಾ ತನ್ನ ವಿಷಯನ್ನೆಲ್ಲ ಹೆಣತಿ ಗರ್ಬಿಟ್ಟ. ಅದಕ್ಕೆ ಅವಳು ಹೇಳ್ತಾಳ, ನೀವು ಶರಣರಾಗೋ ನಿರ್ಧಾರ ಮಾಡಿದಾಗಲೇ ಬಂಗಾರ ಪರವಸ್ತು ಬೇರೆ ಬೇರೆಯಾಗಿ ಕಾಣಬಾರದಾಗಿತ್ತು. ನಿಮ್ಮ ದೃಷ್ಟಿದಾಗ ನೀವು ನ್ಯಾಯ ಚೆಲ್ಲಿದ ಮಣ್ಣ ಮುಚ್ಚಿಸಿಕೊಂಡ್ರೆ ಬಂಗಾರ, ಆದ್ರೆ ನನ್ನ ದೃಷ್ಟಿದಾಗ ಮುಚ್ಚಿದ್ದು ಮಣ್ಣೆ ಮುಚ್ಚಿಸಿಕೊಂಡಿದ್ದು ಮಣ್ಣೆ. ಹೀಗೆ ವೈಚಾರಿಕವಾಗಿ ಶರಣರು ಒಂದು ಹೆಜ್ಜೆ ಮುಂದೆ ಇಟ್ರ ಶಿವಶರಣರು ಎರಡು ಹೆಜ್ಜೆ ಮುಂದೆ ಇಟ್ಟು ಶಿವಪದದಲ್ಲಿ ಸಾಗಿದ್ರು. ನಿಮ್ಮ ಕಲ್ಯಾಣ ಕ್ರಾಂತಿಯ ಆರಂಭ ಗೊತ್ತಿದ್ದೇವ ನಾ ಬಹಳ ನೆನಪು ಮಾಡಲ್ಲ, ಬರೀ ಘಟನೆಗೆ ಹೇಳೋದಾಗಿತ್ತು. ಕಲ್ಯಾಣ ಕ್ರಾಂತಿ ಎದಕ ಫಸ್ಟ್ ಸ್ಟಾರ್ಟ್ ಆಗಿದ್ದು ಶರಣಾರ್ಥಿ ಎನ್ನುವ ಒಂದು ಅದ್ಭುತ ಭಗವದ್ಗೀತೆಯ ವಾಕ್ಯದೊಂದಿಗೆ ಇಡೀ ಕಲ್ಯಾಣ ಕ್ರಾಂತಿ ಶುರುವಾಯಿತು. ಮಂತ್ರಿಯಾಗಿದ್ದು ಬಸವಣ್ಣನವರು ಬರೋ ಗೈದಾಗ ಹಳೆಯ ನಿಂತು ಶರಣಾರ್ಥಿ ಎಂದಿದ್ದಕ್ಕ ಬಸವಣ್ಣನವರು ಅಪ್ಪ ಗುರುವಿಗೆ ನಾನು ಶರಣ ಸರ್ವಂತ ಸೈ ಬಸಬೇಕಾದ ನನ್ನ ಕರ್ತವ್ಯ, ಆದ್ರೆ ಗುರುಭಜನ್ ತಂದೆ ನನಗೆ ತಿರುಗ ಒಂದು ಶರಣಾರ್ಥಿ ಭಾರ ಹೆಚ್ಚಿಗೆ ಮಾಡಿದ್ರಲ್ಲ ಅಂತ ಕೇಳಿ ಕಳೆದೊಳಗಾದ ಹರಳೈಗ ಹೆಣತು ಹೇಳ್ತಾಳ. ಯಾವ ಹುಚ್ಚೆ ಆಗಲೇ ಅವರು ಪಾಲು ಗುರಿ ಹೋಗಿದ್ದು ಬಳಾಡಬಾರ್ದಾಗಿತ್ತೆ. ಇಲ್ಲಿ ಗುರು
ಅದ್ಭುತ ಕ್ರಾಂತಿ ಇವತ್ತು ಕಲ್ಯಾಣ ಕ್ರಾಂತಿ ಉತ್ತುಂಗ ಶಿಖರಕ್ಕೇರಿದ್ದು ಅಂತಂದ್ರೆ ಇದರ ಕಿರೀಟ ಸ್ತಂಭವಾಗಿ ನಿಂತವರು ನಮ್ಮ ಶಿವಶರಣೀಯರು ಅನ್ನೋದನ್ನ ನಾವು ಮರಿಬಾರದು. ಬಸವಣ್ಣನವರು ಕೊಟ್ಟ ಸ್ವಾತಂತ್ರ್ಯವನ್ನ ಯಾವ ಮಟ್ಟಿನ ಮೇಲೆ ನಿಲ್ಲಿಸಿದ್ರು ಶಿವಶರಣೀಯರು ಅನ್ನೋದನ್ನ ಹೇಳು. ಮನೆಗಳಿಂದ ಹೆಣ್ಣುಮಕ್ಕಳು ಹೊರಗೆ ಬರಬೇಕು ಅಂತ ನಾವು ಮನೆಯಿಂದ ಹೊರಗೆ ಬಂದಿರಲಿಲ್ಲ, ನಮ್ಮ ಮನಸ್ಸಿನಿಂದ ಹೊರಗೆ ಬರಬೇಕಲ್ಲ, ಮನೆಯಿಂದ ಬಂದಿರಿ. ಈಗ ಲಿಂಗಾಯತರು ನಾವು ಬಸವಣ್ಣನವರನ್ನ ಉದ್ಧಾರ ಮಾಡಿಸಿ ಬಸವ ತತ್ವವನ್ನ ಬೆಳೆಸ್ತೀವಿ ಅಂದ್ರೆ ಇವರು ತಪ್ಪಾಗಿತ್ತು. ದಯವಿಟ್ಟು ತಾವು ಯಾರು ಅನ್ನತಾ ಬಾಧಿಸಬಾರದು. ಬಸವಣ್ಣನವರನ್ನ ನಾವು ಯಾರು ಬೆಳೆಸಬೇಕಾದ ಅವಶ್ಯಕತೆ ಇಲ್ಲ, ಅದೊಂದು ಜ್ಯೋತಿ, ಅದು ಬೆಳೆದು ನೀವು ಬೆಳೆದು ಜ್ಯೋತಿ ಬನ್ನಿ ಅಂದ್ರೆ ಹತ್ರ ಕೂಡ್ರಿ, ಅದ್ರ ಬೆಳಕು ಕಂಡುಕೊಳ್ಳ್ರಿ, ನಿಮ್ಮ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ರಿ. ಹಾಗೆ ನೀವು ನಿಮ್ಮ ಅಂತರಂಗವನ್ನ ಬೆಳೆಸಿಕೊಳ್ಬೇಕು ಅಂತ ವಚನ ಸಾಹಿತ್ಯವನ್ನ ಓದಿ ಹೊರತಾಗಿ ಬಸವಣ್ಣನವರನ್ನ ಬಸವ ತತ್ವವನ್ನ ನಾವು ಬೆಳೆಸ್ತಾ ಇದ್ದೀವಿ ಅನ್ನೋ ಭಾವನೆಯಿಂದ ದಯಮಾಡಿ ವಚನ ಸಾಹಿತ್ಯವನ್ನ ಯಾರು ಓದ್ಬೇಡ. ನನಗಿವತ್ತು ಬಹಳ ಹೆಮ್ಮೆ ಅನ್ನಿಸ್ತು. ಗುರುಗಳು ಇಷ್ಟೆಲ್ಲ ಬಿತ್ತಿ ಬೆಳೆದು ಫಲ ಇಟ್ಟಾರ, ಇಲ್ಲ ನಮಗೆ ಕರ್ರ 18 ದಿವಸ ನಿಮ್ಗೆ ಸತತವಾಗಿ ಉಣಿಸಿ ಈಗ ಯಾವ ರೀತಿ ಮಾಡಿ ನಿಲ್ಲಿಸಾರ ಅಂತಂದ್ರ ಏನ್ ಫಳ ಫಳ ಹೊಯ್ಯುತ್ತವ ನೋಡ್ರಿ. ನಾವು ಜನರನ್ನ ಗಣಪತಿ ಹಬ್ಬಕ್ಕ ಜಾತ್ರೆಗೆ ಕೂರಿಸುವುದು ಬಹಳ ಸುಲಭ, ಆದ್ರೆ ವೈಚಾರಿಕ ವೇದಿಕೆಯಲ್ಲಿ ಇಷ್ಟು ನೋಡಿ ನಾವು ಶರಣ ನಾವು ಅನುಭವ ಮಂಟಪವನ್ನ ಹೇಗಿತ್ತು ಅಂತ ನೋಡೋಣ, ಹೀಗಿತ್ತು ಅಂತ ನೋಡಬಹುದು. ಅಷ್ಟು ಸುಂದರವಾಗಿ ಬಿಂಬಿಸಿದ್ದಾರೆ ಅಂತ ಮೊದಲ ಸ್ವಾಗತ ಹೇಳಿಕೊಂತಾರ ಅಂತ ಅನ್ಕೊಂಡಾರ. ಬಸವಣ್ಣನವರ ಹೇಗಿದ್ರು ಅನ್ನೋದನ್ನ ಕಲ್ಪನೆ ಮಾಡ್ಕೋಬೇಡಿ. ಕಲ್ಪನಾ ವ್ಯಕ್ತಿ ಬಸವಣ್ಣ ಅಲ್ಲ, ಇಂತ ಮಾದರಿ ವ್ಯಕ್ತಿ ಬಸವಣ್ಣ. ಅಲ್ಲಿ ಬಸವಣ್ಣ, ಇಲ್ಲಿ ಬಸವಣ್ಣ, ಎಲ್ಲ ಬಸವಣ್ಣ. ಅದಕ್ಕೆ ಬಸವಣ್ಣನವರು ಎಲ್ಲಿ ನಮ್ಮ ದೇವರನ್ನ ಕಾಣಬೇಕು ಅಂತ ಹೇಳಿದಾರ ಅಲ್ಲಿ ನಾವು ಬಸವಣ್ಣನನ್ನ ಕಾಣಬೇಕಾದ್ರೆ, ಯಾಕಂದ್ರೆ ದೇವರನ್ನ ಪರಿಚಯ ಮಾಡಿಕೊಟ್ಟವನೇ ಬಸವಣ್ಣ. ಏನು ಹೇಳ, ನೊಂದವರ ನೋವಿನಲ್ಲಿ, ಬಸವಳಿದವರ ಬಾಳಿನಲ್ಲಿ, ತುಳಿತಕ್ಕೊಳಗಾದವರಲ್ಲಿ ದೇವರನ್ನ ಕಾಣಿ. ಈ ಎಲ್ಲ ಸಮಾಜದ ಕುಂದು ಕೊರತೆಗಳನ್ನ ಅಳಿಸಿ ಅವರೊಂದಿಗೆ ನಮ್ಮನ್ನವರನ್ನು ಬೆರೆಸಿಕೊಂಡು ಅವರನ್ನವರೇ ನಮ್ಮನ್ನವರು ಒಂದು ಒಂದು ತಿಳ್ಕೊಂಡು ಯಾವ ನಿಲ್ಲುತ್ತಾನೋ ಅವರೆಲ್ಲರೂ ಬಸವಣ್ಣರು. ಬಸವಣ್ಣ ಶರಣ ಅಂದ್ರೆ ಲಿಂಗಾಯತರ ಶರಣರು, ಲಿಂಗಾಯತರ ಬಸವಣ್ಣರು ಅಂದ್ರೆ ನನಗೆ ದೃಷ್ಟಿಯಲ್ಲಿ ತಪ್ಪು. ಅಂಬೇಡ್ಕರ್ ಕೂಡ ಒಬ್ಬ ಶರಣ, ಅಬ್ದುಲ್ ಕಲಾಂರು ಕೂಡ ಒಬ್ಬ ಶರಣ. ಇವತ್ತು ನೀವು ಗೌರವಿಸಲ್ಪಟ್ಟ ಮೂರು ವ್ಯಕ್ತಿಗಳನ್ನ ನಾನು ಹೇಳಬೇಕು. ಯಾಕಂತಂದ್ರೆ ಅವರ ವಚನ ಸಾಹಿತ್ಯ ಎಷ್ಟು ಗೊತ್ತಿದೆಯೋ, ಬಸವಣ್ಣ ಎಷ್ಟು ಪರಿಚಯ ಇದಾನೋ ನನಗೆ ಗೊತ್ತಿಲ್ಲ, ಆದರೆ ಅವರ ಕಾಯಕ ಬಸವ ಮಾರ್ಗ ಆಗಿದೆ, ಅವರ ತತ್ವಪಾಲನೆ ಬಸವ ಮಾರ್ಗ ಆಗಿದೆ. ಬಸವಣ್ಣನ ವಚನ ಹೇಳಿದ್ರೆ ನಾವು ಬಸವ ಭಕ್ತರಲ್ಲ, ಕಾಯಕ ಪ್ರಸಾದ ದಾಸೋಹ ನಮ್ಮ ಜೀವನದ ಒಳಗಡೆಸಿಕೊಂಡ್ರೆ ಸಾಕು ನಾವು ಬಸವ ಕಥೆಗಳು, ನಾವು ಬಸವ ಅನುಯಾಯಿಗಳು. ಜಗತ್ತಲ್ಲಿ ಯಾವುದೇ ಮೂಲವಾಗಿರಲಿ, ನಮ್ಗೆ ಜಾತಿ ಬೇಕಾಗಿಲ್ಲ, ನಮ್ಗೆ ಧರ್ಮ ಬೇಕಾಗಿಲ್ಲ, ಅದಕ್ಕೆ ಬಸವ ಧರ್ಮನೇ ಅಂತ ಲೇವಲ್ ಇಟ್ಕೊಂಡು ಬರಬೇಕಾಗಿಲ್ಲ. ಜಗತ್ತಿನ ಯಾವ ಮೂಲೆಯಲ್ಲಿದ್ದು ಸಾಮಾಜಿಕ ಕಳಕಳಿಯನ್ನ ಒಂದು ಯಾವುದೇ ವ್ಯಕ್ತಿ ಕೂಡ ಅವನ ಶರಣ, ಅವನ ಬಸವ ಅನುಯಾಯಿ, ಅವನು ತತ್ವಪಾಲಕ ಅನ್ನೋದನ್ನ ನಾವಿತ್ತು. ಇವನಾರವ 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 ಅನ್ನದೇ ಅಪ್ಪಿಕೊಂಡಾಗ ಒಪ್ಪಿಕೊಂಡಾಗ ನಮ್ಮ ಸಾಹಿತ್ಯ ನಮ್ಮ ಬಸವ ಧರ್ಮ ಉಳಿಲಿಕ್ಕೆ ಸಾಧ್ಯ ಆದರೆ ಬರೀ ಸ್ವಾರ್ಥಕ್ಕಾಗಿ ನಾವು ಸಾಧ್ಯಗಾಗಿ ನಾವು ಬಸವಣ್ಣನವರನ್ನ ಬಳಸದೆ ಮನೆ ಮನೆಗೆ ಮನ ಮನಕ್ಕೆ ಬಸವಣ್ಣನನ್ನ ತಂದು ಆ ಬಸವ ಅನುಭವದ ಸಾರದ ರುಚಿಯನ್ನ ಅನುಭವಿಸಿ ಈ ಜಗತ್ತಿಗೆ ಮತ್ತೆ ನೀಡಬೇಕು ಅನ್ನೋ ಈ ಮಾನವೀಯ ಸಳಕಳಿಯಿಂದ ಈ ಕಾರ್ಯಕ್ರಮವನ್ನು ಜರುಗಿಸಿದ ಸಮಸ್ತ ಎಲ್ಲರಿಗೂ ನನ್ನ ಮತ್ತೊಮ್ಮೆ ಶರಣಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳಿಗೆ ವಿರಾಮ ಕೊಡುವೆ. ಸರ್ವರಿಗೂ ಮತ್ತೊಮ್ಮೆ ಶರಣಾರ್ಥಿಗಳು. ದೇಶ ಮೇಲೆ ಮಳೆ ಬರುವ ಒಂದು ಸಂಭವ ಇದೆ, ಆದ್ರೆ ಗುರುವಿನಂತೆ ಮುಂಚೆ ಇಲ್ಲೇ ಬಿತ್ತು ಅಂತ ಅನ್ಸುತ್ತೆ. ಡಾಕ್ಟರ್ ಗಂಗಾಜಿ ಮಹಂತಪುರ ಇವರಿಗೆ ಶ್ರೀಮಂತ ಅರ್ಚನಾ.